आज गुलबर्गा में आम आदमी पार्टी यूथ विंग के तरफ से इफ्तार पार्टी अरेंज की गई थी और इसमें जो है ना हमारे स्टेट के प्रेसिडेंट मुकुंद गौड़ा साहब भी यहाँ पे आए हैं। हम उनका बहुत शुक्रिया अदा करते हैं। और ये जो पार्टी है दोनों जो है ना कम्युनिटी हिंदू मुस्लिम मिल के जो है ना ऑर्गेनाइज़ किए हुए थे और काफ़ी सक्सेसफुल रहा है। तो मैं एक मैसेज ये देना चाहता हूँ कि यूथ जो है ना हमारे पार्टी में ज्वाइन हो जाना चाहिए और क्योंकि ये पार्टी सिर्फ डेवलपमेंट के तरफ फोकस कर रही है और जो है ना हम भाईचारे की ही बात करते हैं। शुक्रिया। दिस वीडियो स्पॉन्सर्ड बाय महालक्ष्मी ज्वेलर्स, यूनाइटेड हॉस्पिटल, केबीएन यूनिवर्सिटी, सूरत खजाना, शाही ग्रुप ऑफ एजुकेशन्स, अल करीम वेडिंग मॉल, SR कॉन्टिनेंटल होटेल एंड बाय आर्बिस इंटरनेशनल स्कूल। ಸೇರಿ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಲಾಗಿತ್ತು। ಏನು ಮುಸ್ಲಿಂ ಬಾಂಧವರ ಪವಿತ್ರ ತಿಂಗಳಾಗದಂತ ರಂಜಾನ್ ತಿಂಗಳಲ್ಲಿ ರಂಜಾನ್ ಆಚರಿಸ್ತಾರೆ ಮತ್ತೆ ಅವರು ಡೈಲಿ ರೋಜಾ ಮಾಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ। ಸೊ ಆ ನಮ್ಮ ಮುಸ್ಲಿಂ ಬಾಂಧವರಿಗೋಸ್ಕರ ಸಾಯಂಕಾಲ ರಂಜಾನ್ ಅಂದರೆ ಅವರು ಸಾಯಂಕಾಲ ಸಂಜೆ ಏನು ಅವ್ರದ್ದು ರೋಜಾ ಮುಗಿಸೋ ಟೈಮ್ ಇರುತ್ತೆ ಆ ಟೈಮ್ಗೆ ಒಂದು ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿಬಿಟ್ಟು ಹಣ್ಣು ಸೇವಿಸುವುದರ ಮೂಲಕ ಅವ್ರ ಇಫ್ತಿಯಾರ್ ವ್ರತ ಅವತ್ತಿನ ದಿವಸ ವ್ರತವನ್ನು ಅಂತ್ಯಗೊಳಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ನಮ್ಮ ಗುಲ್ಬರ್ಗಾ ಸಿಟಿ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮ ಅಣ್ಣ ತಮ್ಮಿಂದರು ಎಲ್ಲರೂ ಸೇರಿದ್ರು। ಇದು ಒಂದು ಅತಿ ವಿಶೇಷ ಕಾರ್ಯಕ್ರಮ ಅನ್ಬೋದು ನಾವು। ಏನಂತಂದ್ರೆ ಇಲ್ಲಿ ನಾವು ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವ ಅಣ್ಣ ತಮ್ಮದರೆಲ್ಲ ಸೇರಿಬಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ। ನಾವು ಭಾಯಿಚಾರವನ್ನು ಪಾಲಿಸಿ ಏನಂದ್ರೆ ನಾವೆಲ್ಲ ಒಂದೇ ಇದ್ದೀವಿ ಗುಲ್ಬರ್ಗಾದಲ್ಲಿ, ಕರ್ನಾಟಕದಲ್ಲಿ, ದೇಶದಲ್ಲಿ। ಏನಂತಂದ್ರೆ ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ನಾವೆಲ್ಲರೂ ಒಂದೇ, ನಾವೆಲ್ಲರೂ ದೇಶಕ್ಕೋಸ್ಕರ ಬಾಳ್ತೀವಿ, ದೇಶಕ್ಕೋಸ್ಕರ ಹೋರಾಟ ಮಾಡ್ತೀವಿ। अस्सलाम वालेकुम, मेरा नाम मीर आतिफ अब्रार, आम आदमी पार्टी यूथ प्रेसिडेंट। मैं एलाने शेख रोजे में जो इफ्तार पार्टी हुई थी, पहले तो सबका मुबारकबाद देते, दिल की गहराइयों से मुबारकबाद देता हूँ। नौजवान कमेटी जो भी मेरे साथ अरेंजमेंट करने में साथ दिए, जुनीदी ब्रदर्स, हुसैनी ब्रदर्स और जमादार ग्रुप, सब लोग मिलके काफ़ी अच्छा साथ देके इफ्तार पार्टी अरेंज करने लगा है। और हमारे साथ पार्टी के दूसरे भी ज़ात के लोग भी आके ज्वाइन हुए और मैं अपने स्टेट प्रेसिडेंट मुकुंद गौड़ा साहब का शुक्रिया अदा करता हूँ जो कि इफ्तार पार्टी में शिरकत देके हमारा हौसला अफजाई के। ಗುಲ್ಬರ್ಗದ ಎಲ್ಲ ಜನರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯ ಕೋರ್ತೀನಿ। ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಪ್ರವಾಸ ಮುಗಿಸ್ಕೊಂಡು ಗುಲ್ಬರ್ಗಾಗೆ ಬಂದಾಗ ನಮ್ಮ ಯುವ ಮಿತ್ರ ಮೀರ್ ಆತಿಫ್ ಅವರು ರಂಜಾನ್ ಸಲುವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು। ಇಲ್ಲಿ ಕೇವಲ ಮುಸ್ಲಿಂ ಸ್ನೇಹಿತರು ಮಾತ್ರ ಅಲ್ಲ, ಬೇರೆ ಬೇರೆ ವರ್ಗದಿಂದ ಕೂಡ ಸ್ನೇಹಿತರು ಬಂದು ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ। ಒಂದು ಗುಲ್ಬರ್ಗದಲ್ಲಿ ಆ್ಯಕ್ಚುಲಿ ಬ್ರದರ್ಹುಡ್ ಅನ್ನೋದಿದೆ, ಎಲ್ಲರೂ ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿರ ಥರ ಜೀವನ ಮಾಡ್ತಾ ಇದ್ದಾರೆ। ಈ ಬಿಜೆಪಿಯವರು ಸಿಕ್ಕಾಪಟ್ಟೆ ಹಿಂದೂ ಮುಸ್ಲಿಂ ವಿರೋಧವನ್ನು ಕಟ್ಕೊಂಡು ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ರು ಕೂಡ ಇದು ಕೇವಲ ಮಾಧ್ಯಮದಲ್ಲಿ ಗೊತ್ತಾಗ್ತಾ ಇದೆ ಹೊರತು ನಿಜ ಜೀವನದಲ್ಲಿ ಆ ಥರ ಯಾವುದು ಕೂಡ ನಡೀತಾ ಇಲ್ಲ। ಎಲ್ಲರೂ ಸೋದರ ಸಮಾನತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ। ನಾನು ಗುಲ್ಬರ್ಗದ ಯುವಕರಿಗೆ ಒಂದೇ ಹೇಳಕ್ಕೆ ಬಯಸ್ತೀನಿ, ಬಿಜೆಪಿಯವರು ಕಾಂಗ್ರೆಸ್ ಅವರು ಯಾವುದೇ ಆಟ ಆಡಲಿ, ನೀವು ನಿಮ್ಮತನವನ್ನು ಮರಿಬೇಡಿ, ಮನುಷ್ಯತ್ವವನ್ನು ಇಟ್ಕೊಳ್ಳಿ। ಆಮ್ ಆದ್ಮಿ ಪಾರ್ಟಿ ಒಗ್ಗಟ್ಟಕ್ಕೆ ಇವಾಗಲೇ ಸೇರಿ। ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಗುಲ್ಬರ್ಗಾ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಲ್ಲಿನ ABVP ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ। ಬಿಜೆಪಿಯವರು ಯುವಕರನ್ನ ಮತ್ತು ಮಕ್ಕಳನ್ನ ಬಳಸ್ಕೊಳ್ಳೋದು ಕೇವಲ ಜಗಳ ಮಾಡೋದಕ್ಕೆ, ಹಲ್ಲೆಗಳನ್ನು ಮಾಡೋದಕ್ಕೆ ಮತ್ತು ಅವರು ಸಾಯುವಂಥ ಪರಿಸ್ಥಿತಿಗೆ ಬಂದಾಗ BJP ಅಲ್ಲಿಂದ ಓಡೋಗುತ್ತೆ। ಆಮ್ ಆದ್ಮಿ ಪಾರ್ಟಿ ನಿಮ್ಮ ಜೊತೆ ಸದಾ ಇರುತ್ತೆ, ಹಾಗಾಗಿ ನೀವು ಪಾರ್ಟಿಯನ್ನು ಸೇರಿ। ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಒಂದಾಗಿ ಬಾಳೋಣ, ಈ ಅರವಿಂದ್ ಕೇಜ್ರಿವಾಲ್ ಅವರ ಕನಸಿನ ಭಾರತವನ್ನು ನಿರ್ಮಾಣ ಮಾಡೋಣ। ನಮಸ್ಕಾರ। ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಯುನೈಟೆಡ್ ಹಾಸ್ಪಿಟಲ್, KBN ಯೂನಿವರ್ಸಿಟಿ, ಸೂರತ್ ಖಜಾನಾ, ಶಾಹಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಲ್ ಕರೀಂ ವೆಡ್ಡಿಂಗ್ ಮಾಲ್, SR कॉन्टिनेंटल होटल एंड बाय आर्बिस इंटरनेशनल स्कूल।